ನಾವೆಲ್ಲರೂ ಮುರುಘಾ ಮಠಕ್ಕೆ ಹೋಗ್ತಾ ಇದ್ದೀವಿ. ನಾವಿವೆಲ್ಲರೂ ಮುರುಘಾಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀನಿ. ಇವನು ನಮ್ಮ ಅಕ್ಕನ ಮಗ. ಸೇ ಹಾಯ್. ಹಾಯ್. ಎಲ್ಲರೂ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ನಾನು ಮತ್ತೆ ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ. ಓಕೆ. ಇದು ಆನ್ ದ ವೇ ಜರ್ನಿ ಹೋಗ್ತಾ ಇದ್ದೀವಿ. ಇದು ನಾವು ಬೈಪಾಸಿಂದ ಮುರುಘಾ ಮಠ ಟಚ್ ಆಗುತ್ತೆ. ನೇಚರ್ ವ್ಯೂ ಅಂತ ಸಖತ್ತಾಗಿರುತ್ತೆ ಗಾಯ್ಸ್. ಫುಲ್ ಇಲ್ಲಿಂದ ಸ್ಟ್ರೇಟ್ ಹೋಗ್ಬಿಟ್ಟು ಲೆಫ್ಟಿಗೆ ಕಟ್ ಮಾಡಿದರೆ ಅಲ್ಲಿ ಮುರುಘಾ ಮಠ ಸಿಗುತ್ತೆ. ಹೊರಗಡೆ ಕೆಲವು ಅಂಗಡಿಗಳು ಇರ್ತವೆ, ಸ್ನ್ಯಾಕ್ಸ್ ಅಂಗಡಿಗಳು ಸಿಗುತ್ತೆ, ಜ್ಯೂಸ್ ಇರುತ್ತೆ, ಫ್ರೂಟ್ ಸಲಾಡ್ ಸಿಗುತ್ತೆ. ಆಮೇಲೆ ಸಣ್ಣ ಸಣ್ಣ ಹೋಟೆಲ್ಸ್ ಕೂಡ ಇರುತ್ತೆ ಟಿಫನ್ಗೋಸ್ಕರ. ನೋಡಿ, ಲೆಫ್ಟ್ ಕಟ್ ಮಾಡ್ತಾ ಇದ್ದೀವಿ. ಬೇಕರಿಲಿ ಸ್ವಲ್ಪ ಸ್ನ್ಯಾಕ್ಸನ್ನು ಕೂಡ ತೊಗೊಂಡ್ವಿ. ಜಸ್ಟ್ ಅದೊಂದು ಸ್ಮಾಲ್ ಕ್ಲಿಪ್ ತೊಗೊಂಡೆ. ನಾವೀಗ ಈ ಪ್ಲೇಸಲ್ಲಿ ಇದ್ದೀವಿ. ಬಿಸ್ಕೆಟ್ ಸ್ವಲ್ಪ ಸ್ನ್ಯಾಕ್ಸ್ ತಗೋತಾ ಇದ್ದೀವಿ. ಬಿಸ್ಕೆಟ್ ಅಶು. ಹಾಂ, ಬಿಸ್ಕೆಟ್ ಬಿಸ್ಕೆಟ್ ಹಾಗೆ ಬಿಸ್ಕೆಟ್. ಸೊ ಒಳಗಡೆ ಹೋಗ್ತಾ ಹೋಗ್ತಾ ನಾನು ವ್ಲಾಗ್ ಮಾಡ್ತೀನಿ. ಆಶು, ತುಂಬ ಆಸಮ್ ಆಗಿದೆ ಗಾಯಸಿ ಪ್ಲೇಸ್. ನೀವು ಯಾವತ್ತಾದರೂ ನಮ್ಮೂರಿಗೆ ಬಂದರೆ ಮುರುಘಾ ಮಠಕ್ಕೆ ವಿಸಿಟ್ ಮಾಡಿ ಹೋಗಿ. ಸ್ನ್ಯಾಕ್ಸ್ ತಿನ್ನೋಕೆ ಕೂತ್ಕೊಂಡಿದ್ದೀವಿ. ಶಟ್ಲ್ ಕಾಕ್ ಆಡಿದ್ದಾಯಿತು. ಅಲ್ಲಿ ಯಾರ್ದು ಪ್ರೀ ಮ್ಯಾರೇಜ್ ಶೂಟಿಂಗ್ ನಡೀತಾ ಇದೆ. ಜಸ್ಟ್ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಸೂಪರ್ ಬಂಗಾರ ಉಬ್ರತ ಮನೆ ಫ್ರೆಂಡ್ಸ್ ಹೋಗ್ಬಿರು. ಇದು ಮಂಗನಿಂದ ಮಾನವ ಮಾಡೆಲ್. ಆಶೂನು ಅಲ್ಲೇ ನಿಲ್ಲಿಸಿದೆ ಮಾಡರ್ನ್ ಬಾಯ್ ಇರಲಿ ಅಂತ. ನಮ್ಮ
ಜಾವಾತ ಈವ್ನಿಂಗ್ ಅಲ್ಲೇ ಕಪ್ಪು ಕಪ್ಪು ಚೆನ್ನಾಗಿದೆ ಸ್ಪೆಕ್ಸಿಂದ ಯೋಣ ಈವ್ನಿಂಗ್ ಅಲ್ಲ ಮನ್ನ ಬೇಕಿದೆ ಫುಲ್ ಈವ್ನಿಂಗ್ ಕಡೆ ಲೇಖ ಕಡೆ ಮುಂಜೆ ಲೇಖ ಕಡೆ ಮಮ್ಮಿ ಬೇಕಿತ್ತೆ ವಿಡಿಯೋ ಮಂದಿ ಸ್ವಲ್ಪ ಅಲ್ಲಿ ರೆಸ್ಟ್ ಮಾಡಕ್ಕೆ ಕೂತ್ಕೊಂಡ್ವಿ. ಆಶು ಬಾಲ್ ಆಡ್ತೀಯಾನೆ, ಬಾಲ್ ತೊಗೊಂಡು ಹೋಗಿದ್ವಿ. ಶಟ್ಲಕ್ಕೂ ಕೂಡ ತೊಗೊಂಡು ಹೋಗಿದ್ವಿ, ಬಟ್ ಕ್ಲಿಪ್ಪಿಂಗ್ ಎಲ್ಲಿ ಡಿಲೀಟ್ ಆಯಿತು ಏನು. ಇದು ಮಾಡೆಲ್ಸ್, ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್ ನೋಡಿ. ವರ್ಲ್ಡ್ ಗ್ಲೋಬ್ನ ಹಿಡ್ಕೊಂಡಿರೋನು, ಪ್ರಪಂಚನ ಹಿಡ್ಕೊಂಡಿರೋನು ಒಬ್ಬ. ಆಮೇಲೆ ಮಂಕೀಸ್, ಗಾಂಧೀಜಿ ತತ್ವ, ಕಷ್ಟಪಡು ಮನುಷ್ಯ, ಕಲ್ಬಂಡೆನ ಹೊತ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿ ಮಾಡ್ಯಾರೆ ಗೈಸ್. ಆಶುಗಂತೂ ಇದೆಲ್ಲ ಹೊಸದು, ಫುಲ್ ಆಶ್ಚರ್ಯವಾಗಿ ನೋಡ್ತಾ ಸುಮ್ಮನೆ ಓಡ್ತಿದ್ದಾನೆ. ಇಲ್ಲಿ ಬ್ರೇನ್ ಅನ್ನೋದ್ರಲ್ಲಿ ಅದು ಬುಕ್ಸ್ನ ತುಂಬ್ತಾ ಇರೋದು ನೋಡಿ. ಅಲ್ಲಿ ಎಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದಾನೋ ಅವನು ಅಂತ ಅರ್ಥ ಆಗ್ತಾ ಇಲ್ಲ, ಬಟ್ ಸುಮ್ಮನೆ ನೋಡ್ತಾ ಇದ್ದಾನೆ. ನಮ್ಮಕ್ಕ ಅವರು ಅವ್ರ ಮಗನ ಫೋಟೋ ತೆಗಿಯೋದ್ರಲ್ಲಿ ಫುಲ್ ಬ್ಯುಸಿ. ಅವನಿಗೆ ಪಾಪ ಆ ಕಡೆ ಮಾಡೆಲ್ಸ್ ಕಡೆ ಇಂಟ್ರೆಸ್ಟ್. ಅಲ್ಲಿ ತುಯಿ ಕಟಿಂಗ್ ಮಾಡೋ ಮಾಡೆಲ್ ಇದೆ, ಅದೇನು ಅಂತ ಕೇಳ್ದೆ, ಅಷ್ಟು ಗೊತ್ತಾಗಲಿಲ್ಲ ಅವನಿಗೆ ನೋಡಿ. ಅಲ್ಲಿ ಒಬ್ಬ ಮನುಷ್ಯ ಮರವನ್ನು ಕಡಿತಾ ಇದ್ದಾನೆ, ದೊಡ್ಡ ಮರ ಸಣ್ಣ ಮಗು ಮರನ ಹಗ್ ಮಾಡ್ತಾ ಇದೆ, ಅಂದರೆ ಅವ್ರಿಗೂ ಜೀವ ಇರುತ್ತೆ ಅಂತ ಅರ್ಥ ಮರಕ್ಕೂ. ಅದನ್ನೇನು ಅಂತ ಕೇಳ್ದೆ, ಸೊ ಅವನಿಗೂ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಸೀರಿಯಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅವನು ಪಾಪ ತುಂಬ ಇಂಟ್ರೆಸ್ಟಲ್ಲೂ ಕೇಳ್ತಾ ಇದ್ದಾನೆ. ಅವನು ತುಂಬ ಚಿಕ್ಕೊಂಡಿದ್ದ ಒಂದ್ಸಲ ಹೋಗಿದ್ದು ಅಷ್ಟೇ, ಅದಾದಮೇಲೆ ಮತ್ತೆ ಇವಾಗಲೇ ಹೋಗಿರೋದು. ಇದು ದೌರ್ಜನ್ಯ, ಮನುಷ್ಯನ ಮೇಲೆ ದೌರ್ಜನ್ಯ ಮಾಡೋ ಮಾಡೆಲ್. ಅವನಿಗೆ ಹೇಳ್ತಾ ಇದ್ದೀನಿ ಪಾಪ, ಅದು ದೌರ್ಜನ್ಯ ಅನ್ನೋ ಅರ್ಥ ಅವನಿಗೆ ಗೊತ್ತಾಗ್ತಿಲ್ಲ. ಇದು ಒಬ್ಬ ಮನುಷ್ಯ ಡ್ರಿಂಕ್ಸಿಗೆ ಅಡಿಕ್ಟ್ ಆದರೆ ಯಾವ ರೀತಿ ಇರ್ತಾನೆ ಅಂತ, ಆಮೇಲೆ ಅಡಿಕ್ಟ್ ಆಗೋಕ್ಕೆ ಹೋಗ್ತಾ ಇದ್ದಾನೆ, ಅಲ್ಲಿ ಅವ್ರ ಫ್ಯಾಮಿಲಿ ಡ್ರಿಂಕ್ಸ್ ಮಾಡೋದು ಬೇಡ ಅಂತ ಅವ್ನು ಕಾಲು ಹಿಡ್ಕೋತಾ ಇದ್ದಾರೆ. ಆದರೆ ಆಶುಗೆ ಡ್ರಿಂಕ್ಸ್ ಅಂತ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಕೂಲ್ ಡ್ರಿಂಕ್ಸ್ ಅಂತ ಹೇಳ್ತಿದ್ದೆ. ಸ್ವಲ್ಪ ವಾಯ್ಸ್ ಸ್ವಲ್ಪ ಗಂಟಲು ಹಿಡ್ಕೊಂಡಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಇಂಟ್ರೆಸ್ಟಾಗಿ ಕೇಳ್ತಾ ಇದ್ದಾನೆ. ತುಂಬ ಇಂಟ್ರೆಸ್ಟ್ ಅವನಿಗೆ ಇಂಥವೆಲ್ಲ ಕೇಳೋದಕ್ಕೆ. ನಮ್ಮೇನು ಇಬ್ಬರು ನೆಫ್ಯೂಸ್ ಇದ್ದಾರೆ, ಇಬ್ಬರು ಬ್ರದರ್ಸ್ ಮಕ್ಕಳು, ಅವ್ರನ್ನೂ ತುಂಬ ಮಿಸ್ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ಅವ್ರ ಜೊತೆಲೂ ವ್ಲಾಗ್ ಮಾಡ್ತೀನಿ. ಇದು ನೋಡಿ ಸಿಗರೆಟ್ ಮಾಡೋದ್ರಿಂದ ಎಷ್ಟು ಹಾನಿಕರ ಅಂತ ತೋರಿಸಿದ್ದಾರೆ. ಇದು ಹ್ಯಾಪಿ ಫ್ಯಾಮಿಲಿ, ಇದು ನಾವೆಲ್ಲ ಭಾರತೀಯರು ಒಂದೇ ಅಂತ. ಮೂರು ಕ್ಯಾಸ್ಟಿಂದು ಕೂಡ ಇದೆ ಜೊತೆಯಲ್ಲಿ ಓಂ, ಆಮೇಲೆ ಮೂನ್ ಮೇಲೆ ಸ್ಟಾರ್, ಕ್ರಾಸ್, ಎಲ್ಲ ಕ್ಯಾಸ್ಟ್ನವರು ಒಂದೇ ಸ್ಟಿಕ್ನ ಹಿಡ್ಕೊಂಡಿದ್ದಾರೆ, ಅಂದರೆ ನಾವೆಲ್ಲರೂ ಒಂದೇ ಅಂತ. ಇದು ನೆಕ್ಸ್ಟ್ ಮಾತೃವಾತ್ಸಲ್ಯ, ಅದೊಂಥರ ಡಿಫ್ರೆಂಟ್ ಆಗಿದೆಯಲ್ಲ, ಅದವನಿಗೆ ಗೊತ್ತಾಗಲಿಲ್ಲ.
ಇದು ಮೊಟ್ಟೆಯಿಂದ ಮರಿ ಪಕ್ಷಿ ಹೊರಗಡೆ ಬರ್ತಾ ಇರೋದು. ಅವ್ನು ನೋಡಿರಲಿಲ್ಲ, ತುಂಬ ಆಶ್ಚರ್ಯವಾಗಿ ನೋಡ್ದ. ಇದು ನಮ್ಮ ಮದಕರಿ ನಾಯಕ ಅವರು, ಅವರಿಗೆ ಗುರುಗಳು ಬೋಧನೆ ಮಾಡ್ತಾ ಇರೋದು. ಅಲ್ಲಿಂದ ಎಂಟ್ರೆನ್ಸ್, ಇಲ್ಲಿ ಎಂಟ್ರೆನ್ಸಿಗೆ ಹೋದರೆ ಇವೆಲ್ಲ ಸಿಗುತ್ತೆ ನಮ್ಮ ಮಾಡೆಲ್ಸ್. ಇಲ್ಲೆಲ್ಲ ತುಂಬ ಇದೆ ಗೈಸ್ ಮಾಡೆಲ್ಸ್, ಬಟ್ ನಮಗೆ ಟೈಮ್ ಆಗಲಿಲ್ಲ, ತುಂಬ ಸುಸ್ತಾಗಿದ್ವಿ. ಸ್ಮಾಲ್ ಝೂ ಥರ ಕೂಡ ಇದೆ ಇಲ್ಲಿ, ಆನಿಮಲ್ಸ್ ಇದ್ದಾವೆ. ಆ ಕಡೆ ಪಿಕಾಕ್, ರ್ಯಾಬಿಟ್, ಡಕ್ ಎಲ್ಲ ಇದೆ, ಬಟ್ ಆ ಕಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪ್ಲಾಂಟ್ಸ್ ಖಾತೆತು, ಅನಿಮಲ್ಸ್ ಖಾತೆತು, ಇದೇ ಮಜ್ಜೋಡಿತೆ ಸ್ಪೆಷಲ್ಗೆ ದೋಡಿ ಮಮ್ಮಿ ತನೀತ್ ಮಮ್ಮಿ ಆಶಿಚು ಲೇಕ್ ಏತೆ ಏತೆ ಇದೇಕಿತೆ ಇದು ಹ್ಯೂಮನ್ ಸೈಕಲ್. ಮಗುವಿಂದ ಹಿಡಿದು ಅಂಬೆಗಾಲಿಡೋದ್ರಿಂದ, ನಡೆಯೋದು ಕಲಿಯೋದ್ರಿಂದ, ಮಿಡ್ಲ್ ಏಜಿಂದ ಹಿಡಿದು ವಯಸ್ಸಾಗಿರೋವರೆಗೂ, ಆಮೇಲೆ ಸತ್ತೋದ್ಮೇಲೆ ಸ್ಕೆಲಿಟನ್ ಆಗೋದು. ಉಬ್ಬು ಕಸು ಉಬ್ಬಳ್ತಾನೆ, ಕಸು ಉಬ್ಬಳ್ಳತ್ತೆ ಡಾಕು. ಈಗ ನಾವಿಲ್ಲಿ ಲಂಚ್ ಮಾಡಕ್ ಬಂದಿದ್ದೀವಿ. ಇಲ್ಲಿ ಪುಳಿಯೋಗ್ರೆ ಆ್ಯಂಡ್ ಚಿಪ್ಸ್ ತಿಂತಾ ಇದ್ದೀನಿ. ಮಮ್ಮಿ ಅಜ್ಜು ತಿನ್ಬೇಕು ಅಸಲು. ಇದೇತ ಅಶು, ಈಗ ಚಿಂಚಿಟ್ಟು ಬೇಯಿಸಿ ಐತೆ. ಇವತ್ತು ವೀಕೆಂಡ್ ಆದ್ರಿಂದ ತುಂಬ ಜನ ಬಂದಿದ್ದಾರೆ. ನಾವು ಬಂದಾಗ ಅಷ್ಟು ಜನ ಇರಲಿಲ್ಲ, ಬಟ್ ಇವಾಗ ಜಾಸ್ತಿ ಆಗಿದ್ದಾರೆ ಜನ, ಇನ್ನೂ ತುಂಬ ಜಾಸ್ತಿ ಇರ್ತಾರೆ ಜನ. ಬಟ್ ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ, ನಾಳೆ ತುಂಬ ಜನ. ನಮ್ಮ ಮಕ್ಕಳ ಮಗ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ತುಂಬ ದಿನ ಆದಮೇಲೆ ಇಲ್ಲಿ ತಂದಿದ್ದೀವಿ. ಬೋಟಿಂಗ್ ಹತ್ರ ಬಂದಿದ್ದೀವಿ, ನೋಡ್ತೀನಿ, ಆದರೆ ಬೋಟಿಂಗ್ ಮಾಡ್ತೀನಿ, ಇಲ್ಲಾಂದರೆ ನಮ್ಮ ಅಕ್ಕನ ಮಗನಿಗೆ ಬೋಟಿಂಗ್ ಮಾಡಿಸ್ತೀನಿ. ಬೇಕಿದೆ ಹಾಯ್. ಇಲ್ಲಿ ಫೌಂಟೇನ್ ಕೂಡ ಇದೆ ಇಲ್ಲಿ 6:30 ಹಾಗೆ. ಬಟ್ ನಾವು ಈಗಾಗಲೇ ಮನೆಗೆ ಹೋಗ್ತಾ ಇದ್ದೀವಿ, ತುಂಬ ಟಯರ್ಡ್ ಆಗಿದ್ದೀವಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದು. ಇವತ್ತಿನ ಡೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ನಾನು, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕೆಲವು ಸ್ನ್ಯಾಪ್ಸ್ ತೊಗೊಂಡಿದ್ದೀವಿ ಇಲ್ಲಿ ಬಾಡಿ ಬಿಲ್ಡರ್ ಹತ್ರ, ಲಂಚ್ ಮಾಡುವಾಗ, ಸ್ನ್ಯಾಕ್ಸ್ ತಿನ್ನೋವಾಗ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಗೈಸ್, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಇನ್ನೂ ಇಂಪ್ರೂವ್ ಮಾಡ್ಕೋತೀನಿ. ಬಾಯ್ ಗೈಸ್.